ಏನಿದು ಕೇಂದ್ರ ಸಚಿವ ಗಿರಿರಾಜ್ ಸಿಂಗ್ ಅವರ ಜಾಗೋ ಹಿಂದೂ ಯಾತ್ರೆ ಹಿಂದೂಗಳ ಉದ್ಧಾರಕ್ಕೆ ಅಂತ ಹೇಳಿಕೊಳ್ಳುವ ಗಿರಿರಾಜ್ ಸಿಂಗ್ ರ್ಯಾಲಿ ಬಿಹಾರದ ಮುಸ್ಲಿಂ ಬಾಹುಳ್ಯದ ಪ್ರದೇಶಗಳಲ್ಲಿ ಮಾತ್ರ ಸಾಗಿದ್ ಯಾಕೆ ಯಾಕೆ ಬಿಜೆಪಿ ತನ್ನದೇ ಸಂಸದಿನಿಂದ ದೂರವನ್ನ ಕಾಯ್ದುಕೊಳ್ಳತಾ ಇದೆ ಗಿರಿರಾಜ್ ಸಿಂಗ್ ರ್ಯಾಲಿ ಬಿಹಾರದ ಹಿಂದೂಗಳಲ್ಲಿ ಜಾಗೃತಿಯನ್ನ ಮೂಡಿಸ್ತಾ ಮತ್ತು ಅವರನ್ನ ಬಡತನದಿಂದ ಹೊರತರಲಿದೆಯಾ ಅವರ ತಿಂಗಳಗಳಿಗೆ 6000 ರೂಪಾಯಿಯಿಂದ 60000 ರೂಪಾಯಿಗೆ ಏರಲಿದೆಯಾ ಅಖಂಡ ಭಾರತದ ಬಗ್ಗೆ ಮಾತನಾಡುವ ಗಿರಿರಾಜ್ ಚೀನಾ ಆಕ್ರಮಿಸಿಕೊಂಡಿರುವ ಭಾರತದ ನೆಲದ ಬಗ್ಗೆ ಮಾತನಾಡುತ್ತಾರ ಗಿರಿರಾಜ್ ಸಿಂಗ್ ಈ ದ್ವೇಷ ಯಾತ್ರೆಯನ್ನ ನಡೆಸುತ್ತಿರುವಾಗ ಅವರ ಜವಳಿ ಸಚಿವಾಲಯದ ಅವಸ್ಥೆ ಏನಾಗಿದೆ ಹಿಂದೂಗಳನ್ನ ಒಗ್ಗೂಡಿಸಕ್ಕೆ ಏನು ಬೇಕಾದರೂ ತ್ಯಾಗ ಮಾಡ್ತೀನಿ ಅಂತ ಹೇಳಿದ್ದಾರೆ ಗಿರಿರಾಜ್ ಸಿಂಗ್ ಆದರೆ ಹಿಂದೂಗಳಿಗೆ ಏನಾಗಿದೆ ಬಿಹಾರದಲ್ಲಿ ಬಹಳ ವರ್ಷಗಳಿಂದ ಬಿಜೆಪಿ ಸರ್ಕಾರನೇ ಇದೆ ಅಲ್ವಾ ಈ ದೇಶಕ್ಕೆ ಅಚ್ಚೇ ದಿನ ತರ್ತೀವಿ ಅಂತ ಹೇಳಿದ ಮೋದಿಜಿ ಅಧಿಕಾರಕ್ಕೆ ಬಂದು 10 ವರ್ಷ ಆದ ಮೇಲೂ ಅವರ ಸಚಿವರು ತಮ್ಮ ಖಾತೆ ಕೆಲಸ ಮಾಡೋದನ್ನ ಬಿಟ್ಟು ಹಿಂದೂಗಳನ್ನು ಒಗ್ಗೂಡಿಸ್ತೀವಿ ಅಂತ ಹೊರಟಿರೋದು ಯಾಕಾಗಿ ಅಂತ ಇವತ್ತಿನ ವಿಡಿಯೋದಲ್ಲಿ ವಿವರವಾಗಿ ಪರಿಶೀಲಿಸೋಣ ನೀವಿನ್ನು ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತ ಆದ್ರೆ ಈಗಲೇ ಈ ವಿಡಿಯೋದ ಕೆಳಗೆ ಕಾಣುವ ಸಬ್ಸ್ಕ್ರೈಬ್ ಬಟನ್ ಹಾಗೂ ಬೆಲ್ ಐಕಾನ್ ಒತ್ತಿಬಿಡಿ ಹಾಗೂ ನಮ್ಮನ್ನ ಬೆಂಬಲಿಸಿ ಹಿಂದೂಗಳನ್ನು ಒಗ್ಗೂಡಿಸಬೇಕು ಅಂತ ಹೇಳುವ ಬಿಜೆಪಿ ಸಚಿವರು ಹಾಗೂ ನಾಯಕರ ನಿಜವಾದ ಅಜೆಂಡಾ ಏನಂತ ನೀವು ನಮಗೆ ಕಮೆಂಟ್ ಮಾಡಿ ಈ ವಿಡಿಯೋವನ್ನ ಕೊನೆಯವರೆಗೂ ನೋಡಿ ಲೈಕ್ ಮಾಡಿ ಹಾಗೇನೆ ನಿಮ್ಮ ಬಂಧು ಮಿತ್ರರಿಗೆ ಇದರ ಲಿಂಕ್ ಅನ್ನು ವಾಟ್ಸ್ಆಪ್ ಮಾಡಿ ನೀವು ಹಿಂದೂ ಆಗಿದ್ರೆ ಮತ್ತು ನೀವು ನಿದ್ರಾವಸ್ಥೆಯಲ್ಲಿದ್ರೆ ಚಿಂತೆ ಬೇಡ ನಿಮ್ಮನ್ನ ಜಾಗೃತ ಮಾಡೋದಕ್ಕಾಗಿನೇ ಅದೊಂದು ಯಾತ್ರೆ ಬರುತ್ತೆ ಈಗ ಬಿಹಾರದ 4 ಜಿಲ್ಲೆಗಳಲ್ಲಿ ಸಚಿವ ಗಿರಿರಾಜ್ ಸಿಂಗ್ ಹಿಂದೂ ಸ್ವಾಭಿಮಾನ ಯಾತ್ರೆ ಬಂದ್ ಹೋಗಿದೆ 100 ವರ್ಷಗಳಿಗಿಂತಲೂ ಹೆಚ್ಚು ಸಮಯದಿಂದ ದೇಶದಲ್ಲಿ ಧರ್ಮದ ಹೆಸರಿನಲ್ಲಿ ಸಂಘಟಿಸುವ ಇಂತಹ ರಾಜಕಾರಣ ನಡೆಕೊಂಡೇ ಬಂದಿದೆ ಬಿಹಾರದಲ್ಲಿ 2023 ರಲ್ಲಿ ಜಾತಿ ಜನಗಣತಿ ಆಗಿದೆ ಅದರ ಪ್ರಕಾರ ಬಿಹಾರದಲ್ಲಿ 6 ಧರ್ಮಗಳ ಜನರಿದ್ದಾರೆ %81 ರಷ್ಟು ಹಿಂದೂಗಳೇ ಇದ್ದಾರೆ ಮೋದಿ ಸರ್ಕಾರದ ಜವಳಿ ಸಚಿವ ಗಿರಿರಾಜ್ ಸಿಂಗ್ ಭಾರತದ ಸಂವಿಧಾನದ ಹೆಸರಲ್ಲಿ ಪ್ರಮಾಣ ವಚನ ಸ್ವೀಕರಿಸಿದ್ದಾರೆ ಆದರೆ ಈ ದೇಶದ %19 ರಷ್ಟು ಜನರನ್ನ ಗಿರಿರಾಜ್ ಸಿಂಗ್ ತಮ್ಮ ಲೆಕ್ಕದ ಹೊರಗೆ ಇಟ್ಟಿದ್ದಾರೆ ಅವರಲ್ಲಿ ಮುಸ್ಲಿಮರು ಸಿಖ್ಖರು ಕ್ರಿಶ್ಚಿಯನ್ರು ಬೌದ್ಧರು ಮತ್ತು ಜೈನರು ಬರ್ತಾರೆ ಈಗ ಹಿಂದೂಗಳಲ್ಲಿ ಜಾಗೃತಿಯನ್ನ ಮೂಡಿಸೋಕೆ ಗಿರಿರಾಜ್ ಸಿಂಗ್ ಹೊರಟಿದ್ದಾರೆ ಆದರೆ %81 ಹಿಂದೂಗಳು ಜಾಗೃತರಾಗೇ ಇದ್ದು ಉಳಿದ %19 ಜನ ನಿದ್ರೆಯಲ್ಲಿದ್ರೆ ಕತೆ ಏನು ಅದಕ್ಕೆ ಗಿರಿರಾಜ್ ಸಿಂಗ್ ಅವರೇ ಉತ್ತರ ಕೊಡಬೇಕಾಗುತ್ತೆ ಗಿರಿರಾಜ್ ಸಿಂಗ್ ಯಾತ್ರೆ ಹೊರಟ 4 ಜಿಲ್ಲೆಗಳಲ್ಲಿ ಮಾತ್ರನೇ ಹಿಂದೂಗಳು ನಿದ್ರಾವಸ್ಥೆಯಲ್ಲಿದ್ದಾರಾ ಬಿಹಾರದ ಉಳಿದ ಭಾಗಗಳಲ್ಲಿ ಹಿಂದೂಗಳು ಜಾಗೃತರಾಗೇ ಇದ್ದಾರಾ ಅಥವಾ ಅವರನ್ನ ಎಚ್ಚರಿಸುವ ಅಗತ್ಯ ಸದ್ಯಕ್ಕೆ ಇಲ್ವಾ ಹಿಂದೂಗಳನ್ನ ಎಚ್ಚರಿಸುವ ಅವರ ಯಾತ್ರೆ 5 ದಿನಗಳಲ್ಲಿ ಮುಗಿದು ಹೋಗಿದೆ ಬಿಹಾರದ 3 ಕೋಟಿ ಜನ ಬಡವರೇ ಆಗಿದ್ದಾರೆ ಅವರ ತಿಂಗಳಗಳಿಗೆ ಬರೀ 6000 ರೂಪಾಯಿಗಿಂತನೂ ಕಡಿಮೆ ಅವರಲ್ಲಿ ಹೆಚ್ಚಿನವರು ಹಿಂದೂಗಳೇ ಆಗಿದ್ದಾರೆ ಇಂತಹ ಬಡ ಬಿಹಾರದಲ್ಲಿ ಧರ್ಮದ ಆಧಾರದಲ್ಲಿ ಜಾಗೃತಿ ಮೂಡಿಸುವ ಅಗತ್ಯ ಏನ್ ಕಾಣಿಸ್ತೋ ಏನೋಪ್ಪ ಹಿಂದೂ ಜಾಗೃತಿ ಯಾತ್ರೆ ಬಳಿಕ ಆ ಜನರ 6000 ರೂಪಾಯಿ ಗಳಿಕೆ ಇದೆಯಲ್ಲ ಅದೇನಾದರೂ 60000 ರೂಪಾಯಿಗೆ ಏರತ್ತ ಹಿಂದೂಗಳನ್ನ ಯಾಕಾಗಿ ಜಾಗೃತಗೊಳಿಸಬೇಕಾಗಿದೆ ಜಾತಿ ಜನಗಣತಿ ಪ್ರಕಾರ ಬಿಹಾರದ %40 ಜನ ಗುಡಿಸಲುಗಳಲ್ಲಿ ಬದುಕೋರಾಗಿದ್ದಾರೆ ಅವರಲ್ಲಿನ ಹಿಂದೂಗಳು ಜಾಗೃತರಾದರೆ ಅವರ ಗುಡಿಸಲು ಮಹಲಾಗಿ ಏನಾದರೂ ಬದಲಾಗತ್ತಾ ಗಿರಿರಾಜ್ ಸಿಂಗ್ ಅವರ ಹಿಂದೂ ಜಾಗೃತಿ ಯಾತ್ರೆ ಮುಗಿದು ಹೋಗಿದೆ ಅವರ ಯಾತ್ರೆ ನಡೆದ 5 ದಿನಗಳಲ್ಲಿ ಅದೆಷ್ಟು ಹಿಂದೂಗಳು ಜಾಗೃತರಾದ್ರು ಮತ್ತು ಜಾಗೃತರಾದ್ರ ಮೇಲೆ ಏನ್ ಮಾಡಿದ್ರು ಇದರ ಬಗ್ಗೆ ಏನೂ ಮಾಹಿತಿ ಇಲ್ಲ ಗಿರಿರಾಜ್ ಸಿಂಗ್ ಮೋದಿ ಸರ್ಕಾರದಲ್ಲಿ ಜವಳಿ ಮಂತ್ರಿ ಜವಳಿ ಕ್ಷೇತ್ರ ದೇಶದ 2ನೇ ಅತಿದೊಡ್ಡ ವಲಯ ಅಲ್ಲಿ ಅತಿ ಹೆಚ್ಚು ಜನರಿಗೆ ಉದ್ಯೋಗ ಸಿಗುತ್ತೆ ಜವಳಿ ವಲಯದ %90 ಉತ್ಪಾದನೆ ಅಸಂಘಟಿತ ವಲಯದಿಂದನೇ ಆಗುತ್ತೆ ಅದರಲ್ಲಿ 4.5 ಕೋಟಿ ಜನ ಕೆಲಸ ಮಾಡ್ತಾರೆ 2030ರವರೆಗೆ 1.7 ಕೋಟಿ ಜನರಿಗೆ ತರಬೇತಿ ನೀಡುವುದು ಭಾರತದ ಗುರಿಯಾಗಿದೆ ಮತ್ತದರ ತಯಾರಿ ಕೂಡ ನಡೆದಿದೆ ಆದರೆ ಜನವರಿಯ ವರದಿ ಪ್ರಕಾರ ಜವಳಿ ಸಮಿತಿಯ ವರದಿಯಂತೆ 2015ರಿಂದ 2020ರ ಅವಧಿಯಲ್ಲಿ ಈ ವಲಯದ ರಫ್ತು ಕುಸಿದಿದ್ದು ಆದಾಯ ಇಲ್ಲವಾಗಿದೆ ಮತ್ತು ಆಮದು ಹೆಚ್ಚಿದೆ ಈ ಕಾರಣದಿಂದ 2,14,000 ಉದ್ಯೋಗಿಗಳು ಸಂಕಷ್ಟದಲ್ಲಿದ್ದಾರೆ ಜವಳಿ ಕ್ಷೇತ್ರ ಬಿಟ್ಟು ಬೇರೆ ಕಡೆ ಕೆಲಸಕ್ಕಾಗಿ ಹುಡುಕುವಂತಾಗಿದೆ ಈ ಅಂಕಿಅಂಶ ಕೋವಿಡ್ ಬಂದ ನಂತರದ್ದಾಗಿದೆ ಭಾರತದ ಜವಳಿ ರಫ್ತು ಕಮ್ಮಿ ಆಗ್ತಾ ಬಂದಿದೆ 2022ರಲ್ಲಿ ಜವಳಿ ರಫ್ತು $41 ಬಿಲಿಯನ್ನಷ್ಟಿತ್ತು ಅಂದರೆ 3.5 ಲಕ್ಷ ಕೋಟಿ ರೂಪಾಯಿ 2023ರಲ್ಲಿ ಈ ಪ್ರಮಾಣ ಕುಸಿದು $35 ಬಿಲಿಯನ್ ಆಯಿತು 2024ರಲ್ಲಿ ಇನ್ನೂ ಕುಸಿತ ಆಗಿ $34 ಬಿಲಿಯನ್ ಆಯಿತು 3.5 ಲಕ್ಷ ಕೋಟಿಯಿಂದ 2.9 ಲಕ್ಷ ಕೋಟಿಗೆ ಕುಸಿದು ಹೋಗಿದೆ ಇವರ ಇಲಾಖೆಯ ಸ್ಥಿತಿ ಹೀಗಿರುವಾಗ ಮಾಡಬೇಕಾಗಿರುವ ಸಾಕಷ್ಟು ಕೆಲಸಗಳ ನಡುವೆ ಗಿರಿರಾಜ್ ಸಿಂಗ್ ಬಿಹಾರದ ಹಿಂದೂಗಳ ಜಾಗೃತಿಗಾಗಿ ಹೊರಡಬೇಕಾದ ಜರೂರು ಏನಿತ್ತು ಜವಳಿ ವಲಯದಲ್ಲಿ ಭಾರತ ಮೊದಲೇ ಬಾಂಗ್ಲಾಗಿಂತಲೂ ಹಿಂದಿತ್ತು ಈಗ ಇನ್ನೂ ಕೆಲವು ದೇಶಗಳು ಭಾರತಕ್ಕಿಂತಲೂ ಮುಂದೆ ಬಂದಿವೆ
ಹತ್ತು ವರ್ಷಗಳಲ್ಲಿ ಮಾಡಿದ ಘೋಷಣೆಗಳು ಘೋಷಣೆಗಳಾಗೇನೇ ಉಳಿದು ಯಾವುದೇ ಕ್ರಾಂತಿ ಜವಳಿ ವಲಯದಲ್ಲಿ ಆಗಲೇ ಇಲ್ಲ. ಆದರೆ ಜವಳಿ ಮಂತ್ರಿಗಳು ಮಾತ್ರ ಹಿಂದೂಗಳನ್ನು ಜಾಗೃತಿಗೊಳಿಸೋದ್ರಲ್ಲಿ ಬ್ಯುಸಿಯಾಗಿದ್ದಾರೆ. ಅದು ಕೂಡ ನಾಲ್ಕೇ ನಾಲ್ಕು ಜಿಲ್ಲೆಗಳ ಹಿಂದೂಗಳ ಜಾಗೃತಿ. ಹಿಂದೂಗಳ ಜಾಗೃತಿಯನ್ನೇ ಮಂತ್ರಿ ಮಾಡಿಕೊಂಡಿದ್ರೆ ಈಗಾಗಲೇ ದುರವಸ್ಥೆ ಮುಟ್ಟಿರುವ ಜವಳಿ ಖಾತೆ ಕತೆ ಏನಾಗಬೇಕು? ಮಂತ್ರಿ ಪದವಿ ಬೇಕಾದರೂ ಬಿಡ್ತೀನಿ, ಆದರೆ ಹಿಂದುತ್ವವನ್ನು ಬಿಡಲಾರೆ ಅಂತ ಹೇಳೋರು ಬೇರೆ, ಆದರೆ ಅವರ ಮಂತ್ರಿ ಪದವಿಯನ್ನು ಯಾರು ಕಿತ್ಕೊಳ್ತಾರೆ? ಪ್ರಧಾನಿಯಂತೂ ಅಂತಹ ಯಾವುದೇ ಸೂಚನೆಯನ್ನು ಕೊಟ್ಟಿಲ್ಲ. ಹಿಂದೂಗಳಿಗಾಗಿ ಯಾವುದೇ ತ್ಯಾಗಕ್ಕೂ ಸಿದ್ಧ ಅಂತಾನು ಗಿರಿರಾಜ್ ಸಿಂಗ್ ಹೇಳ್ತಾರೆ. ಆದರೆ ಅಂಥ ಸ್ಥಿತಿ ಏನಾದರೂ ಬಂದಿದೆಯಾ? ಕೇಂದ್ರದಲ್ಲಿ ಹತ್ತು ವರ್ಷಗಳಿಂದ ಮೋದಿ ಸರ್ಕಾರ ಇದೆ. ಬಿಹಾರದಲ್ಲಿ ನಿತೀಶ್ ಕುಮಾರ್ ಅವರ ಜೊತೆ ಬಿಜೆಪಿ ಏನಿಲ್ಲ ಅಂತಂದ್ರೂ 15 ವರ್ಷಗಳಿಂದ ಅಧಿಕಾರದಲ್ಲಿದೆ. ಅದಕ್ಕಿಂತಾನು ಹೆಚ್ಚು ಸಮಯನೇ ಆಗ್ಬೋದು. ಹಾಗಿದ್ರೂ ಕೂಡ ಅಲ್ಲಿನ ಹಿಂದೂಗಳು ಒಗ್ಗಟ್ಟಾಗಿಲ್ವಾ? ಹೀಗೆ ಧರ್ಮದ ಹೆಸರಿನ ರಾಜಕಾರಣದ ಅಬ್ಬರದಲ್ಲಿ ಇತರ ವಿಚಾರಗಳಿಗೆ ಆಸ್ಪದವೇ ಇಲ್ಲದಂತಾಗತ್ತೆ. ಇಂತಹ ರಾಜಕಾರಣ ದೇಶದ ಒಂದಲ್ಲ ಒಂದು ಭಾಗದಲ್ಲಿ ನಿತ್ಯವೂ ಕಾಣಿಸುತ್ತೆ. ಗಿರಿರಾಜ್ ಸಿಂಗ್ ಅವರ ಈ ಜಾಗೃತಿ ಯಾತ್ರೆಯಲ್ಲಿ ಅಖಂಡ ಭಾರತದ ನಕ್ಷೆ ಇತ್ತು. ನಿತ್ಯದ ಊಟಕ್ಕೂ ಪರದಾಡಬೇಕಾದ ಬಿಹಾರದ 3 ಕೋಟಿ ಜನರ ಮುಂದೆ ಈ ಅಖಂಡ ಭಾರತದ ನಕ್ಷೆಯನ್ನು ಹಿಡ್ಕೊಂಡು ಹೋಗಲಾಯಿತು. ಆದರೆ ಚೀನಾ ಭಾರತದ ನೆಲದೊಳಕ್ಕೆ ಕಿಲೋಮೀಟರ್ ಗಟ್ಟಲೆ ಪ್ರವೇಶ ಮಾಡಿರೋ ಬಗ್ಗೆ ಗಿರಿರಾಜ್ ಸಿಂಗ್ ಏನಾದರೂ ಬೊಬ್ಬಿರದ್ರಾ? ಖಂಡಿತ ಇಲ್ಲ. ಜಾಗೃತರಾದ ಹಿಂದೂಗಳಾದರೂ ಗಿರಿರಾಜ್ ಸಿಂಗ್ ಅವರನ್ನ ಚೀನಾ ವಿಚಾರದಲ್ಲಿ ಮೋದಿ ಸರ್ಕಾರ ಏನು ಮಾಡಿದೆ ಅಂತ ಕೇಳಬೇಕಾಗಿದೆ. ಬಿಹಾರದ ಹಿಂದೂಗಳನ್ನು ಜಾಗೃತಗೊಳಿಸೋಕೆ ಹೊರಟ ಗಿರಿರಾಜ್ ಬಿಹಾರದ ನಕ್ಷೆನ ಹಿಡ್ಕೊಂಡು ಯಾಕೆ ಹೋಗಲಿಲ್ಲ? ಅಥವಾ ಭಾರತದ ಅಧಿಕೃತ ನಕ್ಷೆಯನ್ನಾದರೂ ಹಿಡ್ಕೊಂಡು ಹೋಗ್ಬೋದಿತ್ತಲ್ವಾ? ಅದರ ಬದಲು ಅಖಂಡ ಭಾರತದ ನಕ್ಷೆ ಯಾಕೆ? ನೂತನ ಸಂಸತ್ ಭವನದಲ್ಲಿನ ಅಖಂಡ ಭಾರತ ಭಿತ್ತಿ ಚಿತ್ರ ವಿವಾದಕ್ಕೆ ಒಳಗಾಗಿದೆ. ಅದರಲ್ಲಿ ಆಫ್ಘಾನಿಸ್ತಾನದ ಕೆಲ ಭಾಗ, ಪೂರ್ತಿ ಪಾಕಿಸ್ತಾನ, ನೇಪಾಳ, ಬಾಂಗ್ಲಾದೇಶ, ಶ್ರೀಲಂಕಾ ಮತ್ತು ಮ್ಯಾನ್ಮಾರ್ ಭಾರತದ್ದು ಅನ್ನುವಂತೆ ಚಿತ್ರಿಸಲಾಗಿದೆ. ಅದರ ಬಗ್ಗೆ ಪ್ರಶ್ನೆಗಳು ಬಂದಾಗ ವಿದೇಶಾಂಗ ಸಚಿವ ಜೈಶಂಕರ್ ಅದು ಪ್ರಾಚೀನ ಭಾರತದ ನಕ್ಷೆ ಅಂತ ಹೇಳಿದ್ರು. ಆದರೆ ಭಾರತದ ನೆರೆಯ ದೇಶಗಳು ಆ ಉತ್ತರದಿಂದ ಸಮಾಧಾನಗೊಳ್ಳಿಲ್ಲ. ವಿದೇಶಾಂಗ ಸಚಿವಾಲಯದ ಆಗಿನ ವಕ್ತಾರ ಅರಿಂದಮ್ ಬಾಗ್ಚಿ ಈ ನಕ್ಷೆಯಲ್ಲಿ ಮೌರ್ಯ ಸಾಮ್ರಾಜ್ಯದ ವಿಸ್ತಾರವನ್ನು ಕಾಣಬಹುದು, ಅದು ಅಶೋಕನ ಸಾಮ್ರಾಜ್ಯದ ಪ್ರತೀಕ ಅಂತ ಹೇಳಿದ್ರು. ನಕ್ಷೆಯನ್ನು ಟ್ವಿಟರ್ನಲ್ಲಿ ಹಂಚಿಕೊಂಡಿದ್ದ ಪ್ರಹ್ಲಾದ್ ಜೋಶಿ ಅವರು ಸಂಕಲ್ಪ ಸ್ಪಷ್ಟವಾಗಿದೆ, ಅಖಂಡ ಭಾರತ ಅಂತ ಬರ್ಕೊಂಡಿದ್ರು. ಕಳೆದ ವರ್ಷ ಮೋಹನ್ ಭಾಗವತ್ ಒಂದು ಕಾರ್ಯಕ್ರಮದಲ್ಲಿ ಈಗಿನ ಯುವಕರು ವೃದ್ಧರಾಗೋದ್ರೊಳಗೆ ಅಖಂಡ ಭಾರತದ ಕನಸು ನನಸಾಗಬೇಕು ಅಂತ ಹೇಳಿದ್ರು. ಪ್ರಾಚೀನ ಭಾರತದ ನಕ್ಷೆಯ ಮೇಲೆ ಇದ್ಯಾವ ಕನಸನ್ನ ಇವರೆಲ್ಲ ಕಾಣ್ತಿದ್ದಾರೋ ಏನೋಪ್ಪ. ಗಿರಿರಾಜ್ ಸಿಂಗ್ ಹಿಂದೂ ಜಾಗೃತಿ ಯಾತ್ರೆ ವೇಳೆ ಬಿಹಾರದ ಸೀಮಾಂಚಲದಲ್ಲಿ NRC ಜಾರಿಗೊಳಿಸುವ ಮಾತಾಡ್ತಾರೆ. ಅಸ್ಸಾಂ ಸರ್ಕಾರವೇ ಅದನ್ನ ಒಪ್ಪೋಕೆ ತಯಾರಿಲ್ದಿರುವಾಗ ಬಿಹಾರದಲ್ಲಿ ಯಾಕೆ ಅದರ ಪ್ರಸ್ತುತತೆ ಬರುತ್ತೆ? ಯಾವ ಆಧಾರದಲ್ಲಿ ಗಿರಿರಾಜ್ ಸಿಂಗ್ NRC ಬಗ್ಗೆ ಮಾತಾಡ್ತಾರೆ? ಮೋದಿ ಸರ್ಕಾರ ಹಾಗೇನಾದರೂ ಮಾಡೋಕೆ ಹೊರಟಿದ್ಯಾ? ಪೂರ್ಣಿಯಾ, ಅರಾರಿಯಾ ಮತ್ತು ಕಿಶನ್ಗಂಜ್ನಲ್ಲಿ NRC ಭೂತವನ್ನು ಬಿಡ್ಲಾಗ್ತಾ ಇರೋದು ಯಾಕೆ? ವಿಶ್ವಸಂಸ್ಥೆಯ ಮುಂದೆ ನಿಂತು ಪಾಕಿಸ್ತಾನ ಮತ್ತು ಬಾಂಗ್ಲಾದೇಶದಲ್ಲೂ NRC ಜಾರಿಗೆ ಮನವಿ ಮಾಡ್ತಾರ? ಬಿಹಾರದಲ್ಲಿ ಬೇರೆಯದ್ದೇ 108 ತಾಪತ್ರಯಗಳಿವೆ. ಆ ಸಮಸ್ಯೆಗಳನ್ನು ಇಟ್ಟುಕೊಂಡು ಗಿರಿರಾಜ್ ಸಿಂಗ್ ಯಾತ್ರೆ ಮಾಡಿದರೆ ಅದಕ್ಕೊಂದು ಅರ್ಥ ಇರ್ತಾ ಇತ್ತು. ಗಿರಿರಾಜ್ ಸಿಂಗ್ ಯಾತ್ರೆಯಿಂದ ಹಿಂದೂಗಳು ಜಾಗೃತರಾದ್ರ? ಅಷ್ಟಾದ ಮೇಲೂ ಏನು ಸಿಗತ್ತೆ? ಒಳ್ಳೆ ಶಾಲೆ, ಒಳ್ಳೆ ಕಾಲೇಜು, ಒಳ್ಳೆ ಆಸ್ಪತ್ರೆಗಳು ಸಿಗತ್ತಾ? ಮತ್ತೆ ಅಲ್ಲಿನ ಜನರಿಗೆ ಸಿಕ್ಕಿದ್ದಾದರೂ ಏನು? ಬಿಹಾರದ ಹಿಂದೂಗಳಿಗೆ ಇದ್ಯಾವುದೂ ಬೇಕಿಲ್ಲ ಅಂತಾದರೆ ಒಳ್ಳೆಯದೇ ಆಯಿತು ಬಿಡಿ. ಅವುಗಳ ಮೇಲೆ ಹಣವನ್ನು ಹಾಳು ಮಾಡೋದು ತಪ್ಪಿದಂತಾಗತ್ತೆ. ಹಿಂದೂಗಳು ಎಚ್ಚರಾಗಿದ್ದಾರಲ್ವಾ, ಅಲ್ಲಿಗೆ ಎಲ್ಲವೂ ಪೂರ್ತಿ ಆದಂತಾಗತ್ತೆ. ಬಿಹಾರದ ಗ್ರಾಮೀಣ ಸಾಮುದಾಯಿಕ ಆರೋಗ್ಯ ಕೇಂದ್ರಗಳಲ್ಲಿ ಸರ್ಜನ್ಗಳ 278 ಮಂಜೂರಾದ ಹುದ್ದೆಗಳಿವೆ. ಆದರೆ ಹುದ್ದೆಯಲ್ಲಿರೋರು ಕೇವಲ 70 ಮಂದಿ ಸರ್ಜನ್ಗಳು ಮಾತ್ರ. 204 ಹುದ್ದೆಗಳು ಇನ್ನೂ ಖಾಲಿನೇ ಇದೆ. 274 ವೈದ್ಯರ ಅಗತ್ಯ ಇದೆ, ಆದರೆ ಇರೋರು 26 ವೈದ್ಯರು ಮಾತ್ರ. ಇನ್ನೂ 248 ವೈದ್ಯರ ಅಗತ್ಯ ಇದೆ. 274 ಗೈನಕಾಲಜಿಸ್ಟ್ಗಳ ಅಗತ್ಯ ಇದೆ, ಆದರೆ ಇರೋರು 72 ಮಂದಿ ಮಾತ್ರ. 202 ಹುದ್ದೆಗಳು ಖಾಲಿನೇ ಇದೆ. ಅಗತ್ಯವಿರುವ 274 ಮಕ್ಕಳ ಡಾಕ್ಟರ್ಗಳಲ್ಲಿ 41 ವೈದ್ಯರಷ್ಟೇ ಇದ್ದಾರೆ. 233 ಹುದ್ದೆಗಳು ಭರ್ತಿ ಆಗಬೇಕಿದೆ. ಎಲ್ಲ ಸೇರಿ ಗ್ರಾಮೀಣ ಬಿಹಾರದ ಸಾಮುದಾಯಿಕ ಆರೋಗ್ಯ ಕೇಂದ್ರಗಳಲ್ಲಿ 1096 ವೈದ್ಯರ ಅಗತ್ಯ ಇದ್ದು 209 ವೈದ್ಯರಷ್ಟೇ ಇದ್ದಾರೆ. ಉಳಿದ 887 ಹುದ್ದೆಗಳು ಭರ್ತಿ ಆಗಬೇಕಿದೆ. ಹಿಂದೂ ಜಾಗೃತಿ ಯಾತ್ರೆಯಲ್ಲಿ ಗಿರಿರಾಜ್ ಸಿಂಗ್ ಇದರ ಬಗ್ಗೆ ಮಾತಾಡಿದ್ರ? ಇಲ್ಲ. ಮೊನ್ನೆ ಸೆಪ್ಟೆಂಬರ್ನಲ್ಲಿ ಕೇಂದ್ರ ಸರ್ಕಾರದ ಆರೋಗ್ಯ ಸಚಿವಾಲಯವೇ ಬಿಡುಗಡೆ ಮಾಡಿರುವ ಹೆಲ್ತ್ ಡೈನಾಮಿಕ್ಸ್ ಆಫ್ ಇಂಡಿಯಾ ಎಂಬ ವರದಿಯಲ್ಲಿನ ಅಂಕಿಅಂಶಗಳು ಇವು. ಗ್ರಾಮೀಣ ಭಾರತದಲ್ಲಿ ಅಗತ್ಯವಿರುವ ವೈದ್ಯರ ಶೇಕಡ 70% ಹುದ್ದೆಗಳು ಖಾಲಿನೇ ಇವೆ ಅಂತ ಆ ವರದಿಯಲ್ಲಿ ಹೇಳಲಾಗಿದೆ. ಹಗಲು ರಾತ್ರಿ ಮಾಡಿದ್ರೂ ಮುಗಿದಷ್ಟು ಕೆಲಸ ಇಂಥ ಇಲಾಖೆಗಳಲ್ಲಿದೆ. ಆದರೆ ದೇಶದ ಒಬ್ಬ ಮಂತ್ರಿ ಹಿಂದೂ ಜಾಗೃತಿ ಯಾತ್ರೆಯಲ್ಲಿ ಮುಳುಗೋಗಿದ್ದಾರೆ.
ನೂರು ವರ್ಷಗಳಿಂದಲೂ ಹಿಂದಿ ಭಾಷಿಕ ಪ್ರದೇಶಗಳು ಇದೇ ರಾಜಕೀಯದ ಅಮಲನ್ನ ಮೆತ್ಕೊಂಡಿವೆ. ಈ ರಾಜಕಾರಣ ಅಂತಿಮವಾಗಿ ಹಿಂಸೆಗೆ ಎಲ್ಲ ವ್ಯವಸ್ಥಿತ ತಯಾರಿಯನ್ನ ಮಾಡುತ್ತೆ, ಯುವಕರನ್ನ ಗಲಭೆಗೆ ಹಚ್ಚುತ್ತೆ. ಈ ಭ್ರಮೆಯಲ್ಲಿ ಶಾಲೆಗಳು ಆಸ್ಪತ್ರೆಗಳು ಇಲ್ಲವಾಗಿವೆ. ಸರ್ಕಾರಕ್ಕೆ ಅವನ್ನ ಮಾಡೋದು ಕೂಡ ಬೇಡ ಆಗಿದೆ. ಒಳ್ಳೆಯ ನಿದ್ರೆ ಸ್ವಲ್ಪವಾದರೂ ಬೇಕಾಗಿರುವ ಸಮಯದಲ್ಲಿ ಈ ಮಂತ್ರಿ ಹಿಂದೂಗಳನ್ನ ಎಬ್ಸೋಕ್ ಹೊರಟಿದ್ರು ಅನ್ನೋದೇ ವಿಚಿತ್ರವಾಗಿದೆ. ನಿದ್ದೆಯಿಂದ ಎಬ್ಸೋ ಇವರ ಅಬ್ಬರದ ಗದ್ದಲದಲ್ಲಿ ಉಳಿದೆಲ್ಲ ವಿಚಾರಗಳು ಬದಿಗೆ ಸರಿದಿವೆ. ಕೇಳಬೇಕಾದ ಮೀಡಿಯಾಗಳು ಮಾತ್ರ ಮಡಿಲಲ್ಲಿ ಮಲಗಿ ಗಾಢ ನಿದ್ದೆಯಲ್ಲಿವೆ. ಅವು ಎಚ್ಚರದ ಸ್ಥಿತಿನೇ ತಮಗೆ ಬೇಡ ಅನ್ನೋ ವರ ಪಡೆದು ಬಹಳ ಕಾಲನೇ ಆಗೋಗಿದೆ. ಅಚ್ಚೇದಿನ ತರ್ತೀವಿ ಅಂತ ಹೇಳ್ಕೊಂಡು ಬಂದವರು 10 ವರ್ಷ ಆಳಿದ ಬಳಿಕನೂ ದೇಶದ 81 ಕೋಟಿ ಜನ ಹೊಟ್ಟೆ ತುಂಬಿಸೋಕೆ ಸರ್ಕಾರ ಕೊಡು 5 ಕೆಜಿ ಅಕ್ಕಿಗಾಗಿ ಕಾಯೋ ಸ್ಥಿತಿಯಲ್ಲಿದ್ದಾರೆ. ಹಾಗಾಗಿನೇ ಕಮಿಡಿಯನ್ ಕುನಾಲ್ ಕಾಮ್ರಾ ಗಂಭೀರವಾಗಿ ಹೇಳಿದ್ದು, ಈ ದೇಶದಲ್ಲಿ ಅಪಾಯದಲ್ಲಿರೋದು ಹಿಂದೂಗಳಲ್ಲ, ಅಪಾಯದಲ್ಲಿರೋದು ಲಾಜಿಕ್ ಅಂತ. ಯಾಕಂದ್ರೆ ಈ ದೇಶದಲ್ಲಿ ಸಂವಿಧಾನಕ್ಕೆ ಅಪಾಯ ಎದುರಾಗಿದೆ. ಇಲ್ಲಿನ ಹಿಂದೂಗಳು ಸಹಿತ ಎಲ್ಲಾ ಬಡವರಿಗೆ ಜನಸಾಮಾನ್ಯರಿಗೆ ಬದುಕು ಸಾಗಿಸೋದು ದುಸ್ತರವಾಗಿದೆ. ಆದರೆ ಕೆಲವೇ ಕೆಲವು ಶ್ರೀಮಂತ ಕುಳಗಳು ಮಾತ್ರ ಇನ್ನಷ್ಟು ಮತ್ತಷ್ಟು ಕೋಟಿ ಹಣವನ್ನ ಬಾಚಿಕೊಳ್ತಿವೆ ಅನ್ನೋ ಸರಳ ಸತ್ಯವನ್ನ ಜನ ತಿಳಿದುಕೊಳ್ಳೋದು ಅಸಾಧ್ಯ ಅನ್ನುವಂತಾಗ್ಬಿಟ್ಟಿದೆ. ಹಾಗಾಗಿ ಅಪಾಯದಲ್ಲಿರೋದು ವಿವೇಕ ಹಾಗೂ ತರ್ಕ. ಇದು ಈಗಿನ ವಿಶೇಷ. ಈ ರೀತಿಯ ಬೇರೆ ಬೇರೆ ವಿಶೇಷ ಕಾರ್ಯಕ್ರಮಗಳನ್ನು ತಾವು ನೋಡಬೇಕಾದ್ರೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ನಮಸ್ಕಾರ.